ಬಿಎಸ್ವೈಗೆ ಸಿಬಿಐ ಉರುಳು. ಗಣಿ ಕಂಪನಿಯಿಂದ ಕಿಕ್ಬ್ಯಾಕ್ ಪಡೆದ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ಸಿಇಸಿ ಶಿಫಾರಸು ಮಾಡಿದೆ. ಸುಪ್ರೀಂ ಕೋರ್ಟೇ ನಿರ್ಧಾರ ಮಾಡಿದಂತೆ ಸೆಂಟ್ರಲ್ ಎಂಪವರ್ ಕಮಿಟಿಯನ್ನು ಸುಪ್ರೀಂ ಕೋರ್ಟ್ ನೇಮಕ ಮಾಡಿತ್ತು. ಜೊತೆಗೆ ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ವರದಿ ನೀಡುವಂತೆ ತಿಳಿಸಿತ್ತು. ಅದೇ ರೀತಿ ಸೆಂಟ್ರಲ್ ಎಂಪವರ್ ಕಮಿಟಿ ಈಗ ವರದಿ ನೀಡಿದ್ದು ಈ ಎಲ್ಲ ಪ್ರಕರಣಗಳನ್ನು ಸಿಬಿಐ ತನಿಖೆ ಮಾಡಿಸುವಂತೆ ಶಿಫಾರಸು ಮಾಡಿದೆ. ಈ ಮೂಲಕ ಬಿಎಸ್ ಯಡಿಯೂರಪ್ಪ ಭವಿಷ್ಯದ ಮೇಲೆ ಕರಿ ನೆರಳು ಬಿದ್ದಿದೆ. ಮತ್ತೆ ಸಂಕಷ್ಟದ ಸುಳಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಸಿಕ್ಕಿಕೊಂಡಿದ್ದಾರೆ. ಯಡಿಯೂರಪ್ಪ ಕುರ್ಚಿ ಆಸೆಗೆ ಮತ್ತೊಂದು ಕಂಟಕ ಎದುರಾಗಿದೆ. ಇದರ ಬಗ್ಗೆ ಮಾತಾಡೋಣ. ಸುಪ್ರೀಂ ಕೋರ್ಟ್ನ ಸಿಇಸಿ ಮುಂದೆ ಹಾಜರಾದಂಥ ಸಮಾಜ ಸೇವಕ ಹಿರೇಮಠ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದೆ. ಹಿರೇಮಠ್ ಅವರೇ, ಸಿಇಸಿ ಅವರ ಈ ವರದಿ ಬಗ್ಗೆ ತಾವೇನ್ ಹೇಳ್ತೀರಿ? ವರದಿಯವ್ರ ಬಗ್ಗೆ ನಾನು ಹೇಳೋದೇನಂದ್ರೆ, ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಹೆಂಗ ಸುಪ್ರೀಂ ಕೋರ್ಟ್ ಫಾರೆಸ್ಟ್ ಬೆಂಚ್ ಎದುರಿಗೆ ಪ್ರಶಾಂತ್ ಭೂಷಣ್ ಅವರು ಅರ್ಗ್ಯೂ ಮಾಡ್ತಾರೆ, ಅದೇ ರೀತಿ ಈ ಸಿಇಸಿ ಕೋರ್ಟ್ ದಲ್ಲಿ ನಾನು ಅರ್ಗ್ಯೂ ಮಾಡಿದ್ದೇನೆ. ಮತ್ತು ನಾವೇನು 164 ಪುಟಗಳ ಮಾಹಿತಿಗಳನ್ನ ಮತ್ತು ಎಡಿಷನಲ್ ಏನು ಕೊಟ್ಟಿದ್ದೇವೆ, ಇದ್ರ ಪ್ರಕಾರ ಯಾವ ರೀತಿ ಗಾಲಿ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ದು ಸತ್ಯ ಇದ್ದು ಮತ್ತು ಅವನೇನು ಎದುರಿಸಬೇಕಾಗಿದೆ, ನನ್ನ ಅಭಿಪ್ರಾಯದಲ್ಲಿ ನಾವು ಕೊಟ್ಟ ದಾಖಲಾತಿಗಳ ಪ್ರಕಾರ ಸ್ವಜನ ಪಕ್ಷಪಾತ, ಅಧಿಕಾರದ ದುರುಪಯೋಗ, ಅಕ್ರಮ ಸಂಪಾದನೆ ಏನೇನು ಎಲ್ಲ ಇವೆ, ಇವು ಎಲ್ಲದರಲ್ಲಿಯೂ ತುಂಬಾ ಆಳವಾಗಿ ಬಿಎಸ್ ಯಡಿಯೂರಪ್ಪ ಅವರು ಇದ್ದಾರೆ ಅನ್ನೋದನ್ನ ನಾವು ನಮ್ಮ ದಾಖಲಾತಿಗಳಿಂದ ಕೊಟ್ಟಿದ್ದೇವೆ. ಇವತ್ತು ಸಿಇಸಿ ಅವರು ಅದನ್ನ ಕನ್ಫರ್ಮ್ ಮಾಡಿದ್ದಾರೆ ಮತ್ತು ಯೋಗ್ಯ ಶಿಫಾರಸು ಮಾಡಿದ್ದಾರೆ. ಇದು ನಮ್ಮ ಮನಸ್ಸಿಗೆ ಒಂದು ಸಂತೃಪ್ತಿ ತಂದಿದೆ. ಯಾವಾಗ ನಾವು ಕರ್ಮಣ್ಯವಾದಿ ಕಾರಸ್ಥೆ ಅನ್ನೋ ಒಂದು ಧೋರಣೆಯಿಂದ ಆಳವಾಗಿ ವ್ಯಾಪಕವಾಗಿ ಪರಿಣಾಮಕಾರಿಯಾಗಿ ನಮ್ಮ ಮಾಹಿತಿಗಳನ್ನ ನಮ್ಮ ದಾಖಲಾತಿಗಳನ್ನ ನಾವು ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದೇವೆ, ಸಿಇಸಿ ಕೊಟ್ಟಿದ್ದೇವೆ, ಅವರವ್ರು ಗೌರವಿಸಿ ಅದ್ರ ಬಗ್ಗೆ ನಮಗೆ ಯೋಗ್ಯವಾದ ಸೂಕ್ತವಾದ ಮತ್ತು ಸಕಾರಾತ್ಮಕವಾಗಿ ಸ್ಪರ್ಧಿಸಿದ್ದಾರೆ. ಹಿರೇಮಠ ಅವರೇ, ಬಹಳ ದೊಡ್ಡ ಒಂದು ಹೋರಾಟ ನಿಮ್ಮದು, ಸ್ವಾಗತಿಸುತ್ತೇವೆ. ಅಲ್ಲ, ಇದೊಂದು ಬಹಳ ದೊಡ್ಡ ಹೋರಾಟ ಹಿರೇಮಠ, ನಿಮ್ಮ ಬೆಂಬಲಕ್ಕೆ ಸಹಕಾರಕ್ಕೆ ನಿಂತವ್ರು ಯಾರ್ಯಾರು? ನನ್ನ ಅಭಿಪ್ರಾಯದಲ್ಲಿ ಮೊಟ್ಟ ಮೊದಲು ನನಗೆ ದೊಡ್ಡ ಇನ್ಸ್ಪಿರೇಷನ್ ಅಂದ್ರೆ ಕರ್ನಾಟಕದ ಜನರು ಏನು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ, ನೀವೆಲ್ಲರೂ ಮೀಡಿಯಾದವ್ರು ನಮ್ಗೆ ಏನ್ ಇದು ಮಾಡಿರಿ, ಇಲ್ಲಿ ಒಂದು ಚಹಾ ಕುಡಿಲಿಕ್ಕೆ ಹೋದ್ರೆ ಜನ ಈ ಹೋರಾಟಕ್ಕೆ ಬೆಂಬಲ ಮಾಡ್ತಾರೆ, ಅವರು ಮೊದಲನೇ ಸ್ಫೂರ್ತಿ. ಎರಡನೇದೇನಂತೆ, ಪ್ರಾಮಾಣಿಕ ಅಧಿಕಾರಿಗಳು ಯಾರು ತಮ್ಮ ಸಂವಿಧಾನಬದ್ಧವಾಗಿ ತಮ್ಮ ಜವಾಬ್ದಾರಿಯನ್ನ ಕರ್ತವ್ಯ ನಿಷ್ಠೆಯಿಂದ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ, ಯಾರ ವಿರುದ್ಧ ಈ ರಾಜಕೀಯ ಶಕ್ತಿಗಳು ಮತ್ತು ಅವರ ಭ್ರಷ್ಟ ಮೇಲಾಧಿಕಾರಿಗಳು ಇಲ್ಲಿವರೆಗೆ ಏನು ಮಾಡಿದ್ರೆ, ಅಂಥವ್ರು ನಮಗೇನು ಒಂದು ಉತ್ಕೃಷ್ಟ ಇಂಗ್ಲಿಷ್ ದೊಳಗೆ ಏನು ಇರ್ರೆಫ್ಯೂಟೇಬಲ್ ಅಂತಾರೆ, ಯಾವುದರ ವಿರುದ್ಧವಾಗಿ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಣಾಮಕಾರಿ ದಾಖಲಾತಿಗಳನ್ನ ನಾವು ಕೊಟ್ಟಿದ್ದಾರೆ. ಬೆಂಬಲಕ್ಕೆ ಹಿರೇಮಠ್ರೆ, ಯಾವ್ದಾದ್ರೂ ಸಂಘ ಸಂಸ್ಥೆಗಳು ಅಥವಾ ಯಾರ ದೊಡ್ಡ ವ್ಯಕ್ತಿಗಳು ಇದಕ್ಕೆ ಖರ್ಚಾಗುವ ಹಣ ಮತ್ತು ದಾಖಲಾತಿ ಸಂಗ್ರಹಕ್ಕೆ ಸಹಕಾರ ನೀಡಿದವ್ರು ಯಾರು ನೆನಪು ಮಾಡ್ಕೋತೀರಾ ಅಂದೆ. ಹಾ, ಇದು ನಿಮ್ಮ ಪ್ರಶ್ನೆ ತುಂಬಾ ತಪ್ಪಿದೆ. ನಮ್ಗೆ ಯಾರ್ದು ಹಣದ ಸಹಾಯ ಇಲ್ಲ, ಯಾರ್ದು ಪ್ರಭಾವಶಾಲಿ ವ್ಯಕ್ತಿಗಳು ನಮ್ಮಲ್ಲಿ, ನಮ್ಮ ಆತ್ಮಬಲ ಇದೆ. ನಮ್ಮ ಹಿಂದಿನ ಪೀಳಿಗೆಯವರೇನು ತಮ್ಮ ಸರ್ವಸ್ವವನ್ನು ಕೊಟ್ಟು ಸ್ವಾತಂತ್ರ್ಯ ತಂದ್ರು ನಮ್ಮ ದೇಶಕ್ಕೆ, ಅದನ್ನ ಕಾಪಾಡ್ಕೊಳ್ಬೇಕಂತ ಅಂತ ಒಂದು ಅಚಲ ನಿಷ್ಠೆ ವಿಶ್ವಾಸ ಏನೋ ಆ ಒಂದು ಪ್ರಯತ್ನ ಮಾಡ್ಬೇಕು ಅನ್ನೋದಿದೆ ಹೊರತಾಗಿ. ಅಲ್ಲ, ನಾನು ಏನ್ ಕೇಳಿದೆ ಅಂದ್ರೆ, ಕೇಳಿಲ್ಲ ಹಿರೇಮಠ, ನಾನು ಕೇಳಿದ್ದು ಹೇಗೆ ಅಂದ್ರೆ, ಬಹಳ ದೊಡ್ಡ ಹೋರಾಟ, ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಹೋರಾಟಕ್ಕೆ ಬೇಕಾದಂತ ಅನೇಕ ಶಕ್ತಿಗಳು ಬೇಕಾಗುತ್ತೆ, ದಾಖಲೆಗಳ ದೊಡ್ಡ ದೊಡ್ಡ ದಾಖಲೆಗಳು ಬೇಕಾಗುತ್ತೆ, ಹಣಕಾಸು ಬೇಕಾಗುತ್ತೆ, ಜೊತೆಗೆ ಈಗಾಗಲೇ ಸರ್ ನಾನು ಹೇಳಿದ್ದೇನೆ, ಆ ಪ್ರಾಮಾಣಿಕ ವ್ಯಕ್ತಿಗಳು ಏನಿದಾರಲ್ಲ ಸರ್ಕಾರದಲ್ಲಿ ಸರ್ಕಾರದ ಹೊರಗೆ ಅವರು ಕೊಟ್ಟಿದ್ದಾರೆ ದಾಖಲಾತಿ. ಅವ್ರನ್ನ ಯಾರನ್ನಾದ್ರೂ ಸ್ಮರಿಸ್ಕೊಳ್ಳೋಕೆ ಬಯಸ್ತೀರಾ ತಾವು ಈ ಸಂದರ್ಭದಲ್ಲಿ? ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಇದು ನಾಲ್ಕನೆಯ ಹೋರಾಟ ನಾವು ಸುಪ್ರೀಂ ಕೋರ್ಟ್ ದಲ್ಲಿ ಮಾಡ್ತಾ ಇರೋದು ಪಬ್ಲಿಕ್ ಇಂಟ್ರೆಸ್ಟ್. ಇವು ಮೂರದ್ರೊಳಗೂ ಕೂಡ ಇಷ್ಟೇ ಯಶಸ್ವಿ ಆಗಿವೆ. ಆದ್ರೆ ಒಂದು ಇದಂತಾರೆ ಎಲೆ ಮರೆಗೆ ಇದ್ದಂಗೆ ಕಾಯಿದ್ದೆವು, ನೀವು ಏನ್ ಮಾಡಿರಿ ಮೀಡಿಯಾದವರು ಇವತ್ತು ಇದನ್ನ ಹೆಚ್ಚಿನ ಒಂದು ಮನೆ ಮನೆಗೆ ಮಾಡಿ ಒಂದು ಪ್ರಭಾವ. ಅಲ್ಲ, ನಮ್ಮ ಸಹಕಾರದ ಜೊತೆಗೆ ನೀವು ಗಟ್ಟಿತನದಿಂದ ನಿಂತು ಈ ಹೋರಾಟ ಮಾಡಿದ್ರಲ್ಲ, ಅದು ಬಹಳ ಪ್ರಮುಖವಾದದ್ದು. ಹಿರೇಮಠ್ರೆ, ನನ್ನ ಧ್ವನಿ ಕೇಳಿಸ್ತಾ ಇದೆ?
ಸೊ ಈಗಾಗಲೇ ಇದು ಹಿರೇಮಠ ಅವ್ರ ಮಾತು, ಅನೇಕರು ಸರ್ಕಾರದ ಒಳಗೆ ಮತ್ತು ಹೊರಗೆ ಇದ್ದ ಅನೇಕರು ನಮಗೆ ಸಹಕಾರ ಮಾಡಿದ್ದಾರೆ, ಅವರೆಲ್ಲರನ್ನು ನೆನಪು ಮಾಡ್ಕೋತೀನಿ ಅನ್ನೋ ಮಾತು. ಜೊತೆಗೆ ಯಾರು ನೇರವಾಗಿಲ್ಲ, ನಾನು ಪ್ರಾಮಾಣಿಕತೆಯಿಂದ ಈ ಕೆಲಸವನ್ನು ಮಾಡ್ತಾ ಹೋದೆ, ಸುಪ್ರೀಂ ಕೋರ್ಟ್ನಲ್ಲಿ ಇದು ನಮ್ಮ ಹೋರಾಟ ಅಂತೇಳಿ. ಬಹುಶಃ ಸುಪ್ರೀಂ ಕೋರ್ಟ್ನ ಈ ಹೋರಾಟಕ್ಕೆ ಸಹಕಾರ ಖಂಡಿತ ಅಗತ್ಯ ಇದೆ. ಹಿರೇಮಠ ಅದನ್ನು ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ದೂರು ಸುಪ್ರೀಂ ಕೋರ್ಟ್ ಮುಂದೆ ಬಂದಾಗ ಸುಪ್ರೀಂ ಕೋರ್ಟ್ ಸಿಸಿಗೆ ಶಿಫಾರಸು ಮಾಡಿತ್ತು, ಇದು ಬೇರೆ ಸ್ವತಂತ್ರ ಸಂಸ್ಥೆಯಿಂದ ತನಿಖೆ ಮಾಡಿಸ್ಬೇಕಂತ. ಹಿರೇಮಠರೇ ಮಾತಾಡ್ತಾ ಇದ್ರಿ. ಹಿರೇಮಠರೇ, ಈಗಾಗಲೇ ನಾನು ಆಗಲೇ ಕೇಳಿದೆ, ಬಹಳಷ್ಟು ಜನ ಬಹಳ ಒಂದು ದೊಡ್ಡ ಹೋರಾಟ ಸುಪ್ರೀಂ ಕೋರ್ಟ್ನಲ್ಲಿ ಈ ಹಿಂದೆ ಸಂಬಂಧದಂತೆ ಗಣಿಗಾರಿಕೆಗೆ ಸಂಬಂಧಪಟ್ಟಂಥದ್ದು, ಜೊತೆಗೆ ಈ ಬಾರಿ ಇಡೀ ಒಂದು ರಾಜ್ಯ ಇದರತ್ತ ಗಮನ ಕೇಂದ್ರೀಕರಿಸಿತ್ತು. ಜೊತೆಗೆ ಮಾಜಿ ಮುಖ್ಯಮಂತ್ರಿಯೊಬ್ಬರು ಇದರಿಂದ ಇದ್ದರು, ಅವರು ಹೇಳ್ತಾ ಇದ್ರು ಪದೇ ಪದೇ ತಪ್ಪು ಮಾಡಿಲ್ಲ ಅಂತೇಳಿ. ಆದರೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಾಗ ಸಿಇಸಿಯನ್ನು ಇದಕ್ಕೆ ಶಿಫಾರಸು ಮಾಡಿತ್ತು, ಸಿಇಸಿ ವರದಿ ಕೊಡಿ ಇದರ ಬಗ್ಗೆ ತನಿಖೆ ಮಾಡಿ ಅಂಥೇಳಿ ವರದಿಯನ್ನು ಕೊಟ್ಟಿದೆ. ಆ ವರದಿ ಕೊಡೋದಕ್ಕೂ ಮುಂಚೆ ಸಾಕಷ್ಟು ವಿಚಾರಣೆಗಳು ನಡೆದಿದೆ. ತಾವು ಕೂಡ ಅಪಿಯರ್ ಆಗಿದ್ರಿ, ಆ ಕಡೆಯಿಂದ ವಕೀಲರು, ತಮ್ಮ ಕಡೆಯಿಂದ ಈ ರೀತಿ ಅನೇಕ ವಾದಗಳ ನಂತರ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ಸಿಇಸಿ ಈಗ ಸುಪ್ರೀಂ ಕೋರ್ಟ್ಗೆ ಶಿಫಾರಸು ಮಾಡ್ತಾ ಇದೆ. ಇದರ ಹಿಂದಿನ ಈ ಕೆಲಸ ಇದೆಯಲ್ಲ, ಅದನ್ನ ಏನೇನು ನೆನಪು ಮಾಡ್ಕೊಳಕ್ ಬಯಸ್ತೀರಿ ಅಂತ ಕೇಳಿದೆ ನಾನು. ಮುಂದಿನ ಹೆಜ್ಜೆಗಾದ್ರೆ ಇಲ್ಲ, ನನಗೆ ತಮ್ಮ ಪ್ರಶ್ನೆ ಅರ್ಥ ಆಗಿಲ್ಲ. ಹಿರೇಮಠರೆ, ಈ ಇಡೀ ಹೋರಾಟದಲ್ಲಿ ಬಹಳ ದೊಡ್ಡ ವಿಚಾರಣೆ ನಡೆದಿದೆ ಸಿಇಸಿಯಿಂದ. ಹೌದು, ಸಿಇಸಿ ಅವರು ತಮ್ಮನ್ನು ಕರೆಸಿದ್ರು, ಆ ಕಡೆಯಿಂದ ಯಡಿಯೂರಪ್ಪ ಕಡೆಯಿಂದಲೂ ಕೂಡ ವಕೀಲರು ಹಾಜರಾಗಿದ್ರು, ತಾವು ಹಾಜರಾಗಿದ್ರಿ, ಅನೇಕ ವಿಚಾರಗಳನ್ನು ನಾವು ಕೂಡ ಮಾಧ್ಯಮದ ಮೂಲಕ ತೋರಿಸಿದ್ವಿ, ಯಾವ ಸಂದರ್ಭದಲ್ಲಿ ವಿಚಾರಣೆ ನಡೀತು ಅಂತೇಳಿ. ಈ ಸಂದರ್ಭದಲ್ಲಿ ನೀವು ವಿಚಾರಣೆ ಎಲ್ಲ ಎದುರಿಸಿದ್ರಲ್ಲ, ಏನೆಲ್ಲ ವಿಚಾರಗಳು ಬಂದು ಅಲ್ಲಿಯ ವಕೀಲರುಗಳು ಏನ್ ಎಲ್ಲ ಹೇಳಿದ್ರು ಯಡಿಯೂರಪ್ಪ ಪರವಾಗಿ? ಸರಿ, ಇದನ್ನ ಏನದಲ್ರಿ, ಕಾಲಕಾಲಕ್ಕೆ ನಾವೇನು ನಮ್ಮ ಸರ್ಕಾರ ಪಾರದರ್ಶಕಿರಬೇಕು, ಜವಾಬ್ದಾರಿಯುತ ಇರಬೇಕು ಅಂತ ಹೇಳ್ತೇವೆ, ಅದನ್ನೇ ನಾವು ಪಾಲನೆ ಮಾಡಿದ್ದೇವೆ. ನಾನು ಸಾಕಷ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನು ಅತಿ ಪ್ರಾಮಾಣಿಕವಾಗಿ ನಿಮ್ಮ ಮೀಡಿಯಾದ ಮುಂದೆ ಇಟ್ಟಿದ್ದೇನೆ. ನೀವು ಅಷ್ಟೇ ಸೌಹೃದಯದಿಂದ ಸ್ಪಂದಿಸಿರಿ. ಅದಾಗಿ ನನ್ನ ಅಭಿಪ್ರಾಯದಲ್ಲಿ ಏನದಲ್ರಿ, ಈಗ ಮತ್ತೆ ಹೊಸದಾಗಿ ನಾ ಏನಾದ್ರೂ ಆ್ಯಡ್ ಮಾಡೋದಿಲ್ಲ, ಯಾಕಂದ್ರೆ ಇದನ್ನೆಲ್ಲವನ್ನ ನಾನು ತಮ್ಮ ಜೊತೆಗೆ ಮೀಡಿಯಾದವ್ರ ಜೊತೆಗೆ ಶೇರ್ ಮಾಡ್ಕೊತ ಬಂದಿದ್ದೆ, ಮತ್ತು ತಾವು ಕೂಡ ಅಪೂರ್ವ ಎಲ್ಲರೂ ಅವಕಾಶ ಕೊಟ್ಟಿದ್ರಿ ಬೇರೆ ಬೇರೆಯವರು ಬೇರೆ ಬೇರೆ ಮೀಡಿಯಾ. ನನಗೆ ಸುಮಟ್ಟಿ ಏನದಲ್ರಿ, ಇದೊಂದು ಒಳ್ಳೆಯ ತಾತ್ವಿಕ ನಿಲುವಿಗೆ ಬಂದಿದೆ. ಅದಕ್ಕೆ ಇದಕ್ಕೇನು ಎಲ್ಲರೂ ಏನೋ ಸಾಮಾನ್ಯ ಪುರುಷ ಮಹಿಳೆ ಕರ್ನಾಟಕ ಜನರೇನು ಬೆಂಬಲ ಕೊಡಿದಾರೆ ಅವರಿಂದ ಹಿಡಿದುಕೊಂಡು ಎಲ್ಲ ಸಹಾಯ ಮಾಡುವ ಮಂದಿಗೆ ನಾವು ಚಿರಋಣಿ ಆಗಿದ್ದೇವೆ. ಆದ್ರೆ ಇದು ಪ್ರಶ್ನೆ ಇದಲ್ಲ ಸರ್, ಇದು ಬಹಳ ಆಳವಾಗಿದ್ದು. ಹಿರೇಮಠರೇ, ಆಂದೋಲನದ ನಿಮ್ಮ ಇನ್ನೊಂದು ಅನೇಕ ಕೆಲವು ಪ್ರಮುಖ ಪ್ರಶ್ನೆಗಳಿದೆ ನಿಮ್ಮ ಜೊತೆ, ಮತ್ತೆ ನಾನು ಮಾತಾಡ್ತೀನಿ, ಒಂದೆರಡು ನಿಮಿಷ ನಿಮ್ಮ ಜೊತೆ ಮಾತಾಡ್ತೀನಿ ಹಿರೇಮಠರ ಜೊತೆ, ಇನ್ನಷ್ಟು ಮಾತಾಡೋಣ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.